ಎಲ್ರಿಗೂ ನಮಸ್ತೆ. ನಾನು ಶಂಶೀರ್ ಗುಡೋಳಿ. ಆತ್ಮೀಯರೇ, ಎಲ್ಲರೂ ಹೇಗಿದ್ದೀರಿ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಕ್ರಿಕೆಟ್ ಲೋಕದ ಒಂದು ಹೊಸ ಮಾಹಿತಿಯನ್ನು ನಿಮಗೆ ಕೊಡೋಕೆ ನಾನು ಬಂದಿದ್ದೀನಿ. ಪಂಜಾಬ್ ಕಿಂಗ್ಸ್ ತಂಡದ ಬಗ್ಗೆ ನಿಮಗೆ ಗೊತ್ತಿರಬಹುದು. ಮೊದಲ IPL ಸೀಸನ್ನಿಂದಲೂ IPL ಆಡ್ತಾ ಇದೆ ಈ ತಂಡವನ್ನು. ಆರಂಭದಲ್ಲಿ ಕಿಂಗ್ಸ್ ಪಂಜಾಬ್ ಎಂದು ಕರೆಯಲಾಗ್ತಾ ಇತ್ತು. ಕಳೆದ 16 ಸೀಸನ್ಗಳಲ್ಲಿ ಪಂಜಾಬ್ ತಂಡ ಒಮ್ಮೆಯೂ IPL ಪ್ರಶಸ್ತಿ ಗೆಲ್ಲೋಕೆ ಸಾಧ್ಯವಾಗಿಲ್ಲ. 2014 ಮಾತ್ರ ಫೈನಲ್ಗೆ ಏರಿದಂತಹ ಪಂಜಾಬ್ KKR ವಿರುದ್ಧ ಸೋತು ಆ ಪ್ರಶಸ್ತಿಯಿಂದ ವಂಚಿತವಾಗಿತ್ತು. ಆದರೆ ಪಂಜಾಬ್ ಕಿಂಗ್ಸ್ ತಂಡ IPLನಲ್ಲಿ ಇದುವರೆಗೆ ಮಾಡಿರುವಂತಹ ಸಾಧನೆಯನ್ನು, ಅಧಿಕ ಬಾರಿ IPL ಪ್ರಶಸ್ತಿಗಳನ್ನು ಗೆದ್ದಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳಿಗೂ ಮಾಡೋಕೆ ಸಾಧ್ಯವಾಗಿಲ್ಲ ಎಂಬ ವಿಚಾರ ಹೆಚ್ಚಿನವರಿಗೆ ಗೊತ್ತಿಲ್ಲ. ಹೀಗಾಗಿ IPL ಪಂದ್ಯಾವಳಿ ಬಂದಾಗ ರೋಚಕ ಹೊಸ ತಂಡದ ಅನೇಕ ವಿಚಿತ್ರ ಮಾಹಿತಿಗಳು ಹೊರಬರುತ್ತೆ. ಇದರಲ್ಲಿ ಇದು ಕೂಡ ಒಂದು ವಾಸ್ತವ ಏನೆಂದರೆ, ನಿನ್ನೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ 200 ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿದ್ದ ಪಂಜಾಬ್ ತಂಡ IPL ಇತಿಹಾಸದಲ್ಲಿ 200 ಹೆಚ್ಚು ರನ್ಗಳ ಗುರಿಯನ್ನು ಅಧಿಕ ಬಾರಿ ಬೆನ್ನಟ್ಟಿದ ತಂಡ ಎಂಬ ದಾಖಲೆಯನ್ನು ಬರೆದಿದೆ. ಇದು ಸದ್ಯದ ಹೊಸ ದಾಖಲೆ ಅಂತ ಹೇಳ್ಬೋದು. ಜೊತೆಗೆ ಈ ತಂಡದ ಆಟಗಾರರು ಕೂಡ ಅನೇಕ ದಾಖಲೆಗಳನ್ನು ಬರೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಗುಜರಾತ್ ತಂಡ ನೀಡಿದಂತಹ 200 ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತಹ ಪಂಜಾಬ್ ಕಿಂಗ್ಸ್ IPLನಲ್ಲಿ 6ನೇ ಬಾರಿಗೆ 200 ಹೆಚ್ಚು ರನ್ಗಳ ಗುರಿಯನ್ನು ಬೆನ್ನಟ್ಟಿದೆ. ಮೊದಲನೆಯದಾಗಿ 2010 ಸೀಸನ್ನಲ್ಲಿ KKR ವಿರುದ್ಧ ಮಹೇಳಾ ಜಯವರ್ಧನೆ ಅವರ ಶತಕದ ನೆರವಿನಿಂದ ಪಂಜಾಬ್ 201 ರನ್ಗಳ ಒಂದು ಗುರಿಯನ್ನು ಸಕ್ಸಸ್ ಆಗಿ ರೀಚ್ ಆಗಿ ಅದನ್ನು ಬೆನ್ನಟ್ಟಿತ್ತು ಅಂತ ಹೇಳ್ಬೋದು. ಹೀಗಾಗಿ ಮತ್ತಷ್ಟು ಅದರ ಒಂದು ದಾಖಲೆಯನ್ನು ನಾವು ಅದರ ಒಂದು ಇತಿಹಾಸವನ್ನು ಕೆದಕಿದಾಗ ಮತ್ತಷ್ಟು ವಿಚಾರ ಕೂಡ ನಮಗೆ ಬೆಳಕಿಗೆ ಬರುತ್ತೆ. ನಂತರ 2014ರಲ್ಲಿ ಹೈದರಾಬಾದ್ ವಿರುದ್ಧ ಈ ತಂಡ 206 ರನ್, 2014ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮತ್ತು 2022ರಲ್ಲಿ RCB ವಿರುದ್ಧ ತಂಡವು ತಲಾ 206 ರನ್ಗಳ ಗುರಿಯನ್ನು ಬೆನ್ನಟ್ಟುವ ಮೂಲಕ ಆ ಪಂದ್ಯವನ್ನು ಗೆದ್ದುಕೊಂಡಿತ್ತು. ಕಳೆದ ಸೀಸನ್ನಲ್ಲಿ ಚೆನ್ನೈ ತಂಡ ನೀಡಿದ 201 ರನ್ಗಳ ಗುರಿಯನ್ನು ಯಶಸ್ವಿಯಾಗಿ ಬೆನ್ನಟ್ಟಿತ್ತು ಅಂತ ಹೇಳ್ಬೋದು. ಹೀಗಾಗಿ IPL ಆಟವನ್ನು ನೋಡೋಕೆ ಎಷ್ಟು ರೋಚಕ, ಎಷ್ಟೊಂದು ಕುತೂಹಲ ಮೂಡಿಸುತ್ತೆ, ಅಷ್ಟೇ ಅಲ್ಲಿ ಆಡುವಂತಹ ವಿವಿಧ ತಂಡಗಳ ಆಟಗಾರರ ಆಟದ ಪ್ರದರ್ಶನ ಇರ್ಬೋದು, ಅಲ್ಲಿ ಸೃಷ್ಟಿಯಾಗುವಂತಹ ದಾಖಲೆ ಇರ್ಬೋದು, ಇದೆಲ್ಲ ಒಂದು ಮತ್ತಷ್ಟು ಕುತೂಹಲ ಮೂಡಿಸುತ್ತೆ ಅಂತ ಹೇಳ್ಬೋದು. ಇನ್ನು 2020 ಕ್ರಿಕೆಟ್ನಲ್ಲಿ 4 ತಂಡಗಳು 200 ರನ್ಗಳ ಗುರಿಯನ್ನು 5 ಬಾರಿ ಬೆನ್ನಟ್ಟಿದೆ. ಅವುಗಳಲ್ಲಿ 5 ಬಾರಿ IPL ಚಾಂಪಿಯನ್ ಮುಂಬೈ ಇಂಡಿಯನ್ಸ್ 200 ಅಥವಾ ಅದಕ್ಕಿಂತ ಹೆಚ್ಚಿನ ಗುರಿಯನ್ನು 5 ಬಾರಿ ಸಾಧಿಸಿದೆ. ಕಳೆದ ಒಂದೇ ಸೀಸನ್ನಲ್ಲಿ ಮುಂಬೈ 3 ಬಾರಿ 200ಕ್ಕಿಂತ ಹೆಚ್ಚು ಗುರಿಯನ್ನು ಬೆನ್ನಟ್ಟಿ ಗೆಲುವನ್ನು ಸಾಧಿಸಿತ್ತು ಅಂತ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ IPL ಸೀಸನ್ ಬಂದಾಗ ಎಷ್ಟು ರೋಚಕ ಆಗುತ್ತೆ, ಇಂತಹ ಒಂದು ಮಾಹಿತಿಯನ್ನು ಕೇಳೋಕೆ ನಮಗೆ ಕೂಡ ರೋಚಕ ಆಗುತ್ತೆ. ಅದನ್ನು ನಾವು ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ಕೂಡ ನಮಗೆ ಮತ್ತಷ್ಟು ಕುತೂಹಲ ಮೂಡುತ್ತೆ. ಯಾಕಂದರೆ ಇದಲ್ಲದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ತಲಾ 5 ಬಾರಿ 200 ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನು ಬೆನ್ನಟ್ಟುವ ಮೂಲಕ ಪಂದ್ಯವನ್ನು ಗೆದ್ದು ನಲಿದಾಡಿದೆ ಅಂತ ಹೇಳ್ಬೋದು. ಜೊತೆಗೆ ಹೆಚ್ಚಿನವರು IPL ಆಟವನ್ನು ನೋಡೋಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಅವರವರ ಇಷ್ಟದ ತಂಡಗಳ ಅಥವಾ ಆ ತಂಡಗಳ ಫೇವ್ರೆಟ್ ಆಟಗಾರರ ಒಂದು ಆಟವನ್ನು ನೋಡೋಕ್ಕೆ ಹೀಗೆ ಹಲವು ಸಮಯಗಳನ್ನು ನಾವು ಮೀಸಲಿಡ್ತೀವಿ. ಹೀಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾಹಿತಿಯನ್ನು ನಿಮಗೆ ನಾನು ನೀಡಿದ್ದೀನಿ. ಮತ್ತೊಮ್ಮೆ ಹೊಸ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿಯವರಿಗೂ ನಮಸ್ತೆ.